ಈಗ KGF ದು ಪರಿಚಯ ಮಾಡ್ಕೊಂತ ಹೋದ್ರೆ ನಿಮ್ ಮೊದಲು KGF ಅಪರ್ಚುನಿಟಿ ಸಿಕ್ಕಿರೋದು ಒನ್ ಅಲ್ಲ ಟೂ ಅಲ್ಲ ಸರ್? ಒನ್ ಅಲ್ಲಿ ಏನು ಅಂತ ಸಿಗ್ಲಿಲ್ಲ, ಒನ್ ಅಲ್ಲಿ ಒಂದು 200 ಜನ ಇದ್ರು, ಆ 200-300 ಜನದಲ್ಲಿ ನಾನು ಒಬ್ಬನಾಗಿ ಅಷ್ಟೇ. ಒಂದು 3-4 ದಿವಸ ಹೋಗಿದ್ದೆ ಸರ್, ಇಲ್ಲೇ ಮಿನರೋ ಮಿಲ್ಲರ್ ಶೂಟ್ ಆಗ್ತಾ ಇತ್ತು, ಅವಾಗ ನನ್ನ ಫ್ರೆಂಡ್ ಕರೆದ್ರು ಅಂದ್ಬಿಟ್ಟು ಹೋಗಿದ್ದೆ. ಒಂದು 300 ಜನದಲ್ಲಿ ನಾನು ಒಬ್ಬನು. ಅಂದ್ರೆ ಅವಾಗ ಒಂಥರ ಈ ಡೈಲಿ ವೇಜಸ್ ತರ? ಹಾ, ಡೈಲಿ ವೇಜಸ್ ತರ. ಅದು ಹೇಳ್ಬೇಕು ಅಂದ್ರೆ ಏನಿಲ್ಲ ಸರ್, ಅವತ್ತು ಸುಮ್ನೆ ಹೋದೆ, ನಾರ್ಮಲ್ ಆಗಿ ಎಲ್ಲರ ತರ ಹೋದೆ ಗುಂಪಲ್ಲಿ. ಅಂದ್ರೆ ಆಸೆ ಅಷ್ಟೇ ಇತ್ತು ಪರ್ಟಿಕ್ಯುಲರ್ ನನಗೆ ದೊಡ್ಡ ಬ್ಯಾನರ್ KGF ಅಂತ ಒಂದು ಸಿನಿಮಾ ಸರ್. ಅವತ್ತು ನನಗೆ, ನಾನು ಪ್ರಾಕ್ಟಿಕಲ್ ಮನುಷ್ಯ ಸರ್, ನಾನು ಇದ್ದಂಗೆ ನೇರವಾಗಿ ಹೇಳ್ತೀನಿ, ಯಾರನ್ನು ಇಲ್ಲಿ ಒಪ್ಸಕ್ ಮಾತಾಡೋ ಅಭ್ಯಾಸ ನನಗಿಲ್ಲ. ನನಗೆ ಅವತ್ತು ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲ, ಪ್ರೊಡಕ್ಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಒಂಬಳೆ ಪ್ರೊಡಕ್ಷನ್ ಇವು ಯಾರು ಗೊತ್ತಿಲ್ಲ ಸರ್ ನನಗೆ. ನಾನು ಇನ್ನೂ ಹೊಸಬ, ನಾನು ಏನು ಇದ್ದಿಲ್ಲ. ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ ಹೆಂಗೆ ಕರೀತಾರೆ, ಹಿಂಗೆ ಫ್ರೆಂಡ್ಸ್ ಬಾ ಅಂತ ಕರೆದಾಗ ಹೈಟ್ ಇದ್ದೀನಿ ಅಂದ್ಬಿಟ್ಟು ಹೋಗಿದ್ದೆ ಅಷ್ಟೇ. ಒಂದು 200-300 ಜನದಲ್ಲಿ ನಾನು ಒಬ್ಬನು ಒಂದು 2 ದಿವಸ ಮಾಡಿದೆ, ಬಂದೆ. ಬಟ್ ಒಂದು ರಿಲೀಸ್ ಆಗಿದ್ಮೇಲೆ ಡಿಸೈಡ್ ಮಾಡಿದೆ ಸರ್, ಥಿಯೇಟ್ರಲ್ಲಿ ಕುತ್ಕೊಂಡು ರಿಲೀಸ್ ಯೋಚನೆ ಮಾಡಿ ಅಂದ್ಕೊಂಡೆ ಕಂಪಲ್ಸರಿ ನಾನು KGF 12 ಮಾಡಬೇಕು, ನನ್ನ ಕೈಲಿ ಆಗುತ್ತೆ ಅಂತಂದು ಅವತ್ತು ಸ್ಟಾರ್ಟ್ ಮಾಡಿದ್ದು KGF 2 ಕಂಟಿನ್ಯೂ ಆಗಿ ಒಂದು 4-5 months ಸರ್. ಒಂದು ಅವಾಗಿವಾಗ ಪ್ರಕಾಶ್ ಅಂತ ಇದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಅವ್ರ ಹತ್ರ ಕಮ್ಯುನಿಕೇಷನಲ್ಲಿದ್ದೆ. ಅವ್ರು ಹೇಳಿದ್ರು ಇಲ್ಲದತ್ತು ನಿಂದ ಆಗಿದೆ ಅಂತ. ಒಂದು ಟೈಮ್ ಆಫೀಸಿಗೆ ಕರೆಸಿದ್ರು, ಹೋಗ್ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಅಳತೆ ನೋಡಿ ಚೆಕ್ ಮಾಡಿ ಮೇಕಪ್ ಟೆಸ್ಟ್ ಎಲ್ಲ ಆಯಿತು. ಪ್ರಶಾಂತ್ ಸರ್ ಕೂಡ ಒಂದು ಚಿಕ್ಕಪುಟ್ಟ ಡೈಲಾಗ್ ಹೇಳಿದರು, ಹೇಳಿದೆ ಚಿಕ್ಕದಾಗ ಒಂದು ಡೈಲಾಗ್ ಹೇಳಿದೆ, ಓಕೆ ಮಾಡ್ತೀಯ ಮಾಡು ಅಂತಂದು ಅವತ್ತಿಂದ KGF ಸ್ಟಾರ್ಟ್ ಆಯಿತು ಸರ್. ಬಟ್ ಆದರೆ KGF ಜೊತೆ ಹೆಂಗೆ ಅಂದರೆ ಸಂಜಯ್ ದತ್ ಅವ್ರ ಜೊತೆಗೆ ಇರ್ತೀವಿ ಅನ್ನೋದು. ನಿಮ್ದೀಗ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಬಂದರೆ, ಸೊ ನಿಮ್ಮದು ಯಾವ ಥರ ಕ್ಯಾರೆಕ್ಟರ್ ಅನ್ನೋಂಥದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂದರೆ, ಪ್ರಶಾಂತ್ ಅವರು ನೀವೇನೋ ಡೈಲಾಗ್ ಹೇಳಿದ್ರಿ, ಅವ್ರು ನಿಮ್ಮ ಓಕೆ ಅಂತಂದರು, ಅದಾದಮೇಲೆ ನಿಮಗೆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಏನು, ನಿಮಗೇನಾದರೂ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ರ ಅಥವಾ ಹೇಗೆ ಅಂತ? ಇಲ್ಲ ಸರ್, ಸ್ಕ್ರಿಪ್ಟ್ ರೀಡಿಂಗೆಲ್ಲ ಏನು ಕೊಟ್ಟಿಲ್ಲ. ಸಂಜಯ್ ದತ್ ಅವ್ರ ಜೊತೆ 4 ಜನ ಇರ್ತೀವಿ ನಾವು. ಸಂಜಯ್ ದತ್ ಅವ್ರು ಮೇನ್ ಅಂದರೆ ನಾವು 4 ಜನ, ನಾನು, ನರೇನು, ವೈಭವ್, ಆಮೇಲೆ ಅನಿಲ್ ಅಂತ ಇದ್ದಾರೆ ಅವರು, ನಾವು 4 ಮೇನ್ ಆಗಿರ್ತೀವಿ. ನರೇನ್ ಅನ್ನೋರು ಫಸ್ಟಿಂದನೂ ಇದ್ದಾರೆ, ಬಟ್ ನಾವೆಲ್ಲ ಇವಾಗ ಸೆಕೆಂಡಲ್ಲಿ ಬಂದಿರೋದು. ಅವ್ರದ್ದು ಫಸ್ಟಿಂದನೂ ಅವರು ಕಂಟಿನ್ಯೂ ಅಲ್ಲಿದ್ದಾರೆ. ಅಂದರೆ ಈಗ ನರೇನ್ ಅವರು ಫಸ್ಟ್ ರೈಟ್ ಹ್ಯಾಂಡ್, ನೀವು ಸೆಕೆಂಡ್ ರೈಟ್ ಹ್ಯಾಂಡ್, ಆಗ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಏನಿಲ್ಲ ಸರ್. ಬಟ್ ಒಂದು ಇದೆ, ಒಂದು ಎಲ್ಲ 4 ಜನದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಷ್ಟೇ. ಇಲ್ಲಿ ಮೇನ್ ಹಂಗೆ ಇದು ಅದಿದೆ ಇದಿದೆ, ಇಲ್ಲಿ ಕ್ಯಾರೆಕ್ಟರ್ಗಳಿಗೆ ಯಾವುದಕ್ಕೂ ಹೆಸರು ಕೊಟ್ಟಿಲ್ಲ. ನಾವೆಲ್ಲ 4 ಜನ ಒಂದಷ್ಟೇ. ನಮಗಿರೋದು ಈಗ ಸಂಜಯ್ ದತ್ ಅವ್ರ ಜೊತೆ ಕ್ಯಾರೆಕ್ಟರ್ ಪ್ರಾಮುಖ್ಯತೆ ಯಾವ ಥರ ಇದೆ ಸರ್? ತುಂಬ ಚೆನ್ನಾಗಿದೆ ಸರ್, ಯಾಕೆಂದ್ರೆ ಸಂಜಯ್ ಸರ್ ಒಂದು ದೊಡ್ಡ ಲೆಜೆಂಡ್ರಿ. ಅವ್ರ ಜೊತೆಗೆ ನಿಂತ್ಕೊನೋದು ಸಾಕು ಸರ್, ಅವ್ರ ಅಕ್ಕಪಕ್ಕದಲ್ಲಿ ನಿಂತ್ಕೊಂತೀವಲ್ಲ ಅದೇ ಸಾಕು, ಅದೇ ಒಂದು ದೊಡ್ಡ ಕ್ಯಾರೆಕ್ಟರ್. ಅದಕ್ಕಿಂತ ದೊಡ್ಡ ಕ್ಯಾರೆಕ್ಟರ್ ಯಾವುದು ಇಲ್ಲ ಸರ್ ನನ್ನ ಪ್ರಕಾರ. ಓಕೆ, ಮತ್ತೆ ಈಗ ನಿಮ್ಮ ಡೈಲಾಗ್ಸಿಗೆ ಬಂದರೆ, ಸ್ಕ್ರೀನ್ ಪ್ರೆಸೆನ್ಸಿಗೆ ಬಂದರೆ ಏನಾದರೂ ಇದೆಯಾ ಅಂದರೆ ಡೈಲಾಗ್ಸ್? ಹಾಂ ಇದೆ ಸರ್, ಕೆಲವೊಂದು ಚಿಕ್ಕ ಚಿಕ್ಕ ಪುಟ್ಟ ಡೈಲಾಗ್ಗಳಿದ್ದಾವೆ. ಓಕೆ, ಚಿಕ್ಕ ಪುಟ್ಟ ಡೈಲಾಗ್ಸ್ ಇದ್ದಾವೆ. ಓಕೆ, ಸೊ ಫೈನಲಿ ನೀವೀಗ ಎಷ್ಟು ಕಾತರರಾಗಿದ್ದೀರಾ KGF 2 ಇನ್ನೇನು 2 ದಿನದಲ್ಲಿ ರಿಲೀಸ್ ಆಗ್ತದೆ, ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ತುಂಬ ಅಂದರೆ ತುಂಬ ಆಸೆ ಇದೆ ಸರ್ ನಮಗೂ ಕೂಡ, ಯಾಕೆಂದರೆ ನಾವು ವರ್ಕ್ ಮಾಡಿದ್ದೀವಲ್ಲ ಅದರಲ್ಲಿ, ಅದು ನಮ್ಮ ಕನ್ನಡ ಫಿಲಮು. ಇವಾಗೆಲ್ಲ ಯೂಟ್ಯೂಬು ಪ್ರತಿಯೊಂದು ನೋಡಿದ ತಕ್ಷಣ, ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ಪ್ರತಿಯೊಬ್ಬ ಜನಗಳು ಬಾಯಲ್ಲೂ KGF 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 ಆ ಒಂದು ಹವಾ ಕ್ರಿಯೇಟ್ ಆಗಿದೆಯಲ್ಲ, ಅದು ಆ ಫೈರ್ ಇವಾಗ ಇನ್ನೂ ಸ್ಟಾರ್ಟ್ ಆಗಿದೆ. ಹಬ್ಬ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಹಬ್ಬ ನಾಳೆ ಒಂದು ದಿವಸ ಇದೆ. ದೀಪಾವಳಿ ಹಬ್ಬ ಬಂದಮೇಲೆ ಗೊತ್ತಾಗುತ್ತೆ ಎಷ್ಟು ಪಟಾಕಿ ಅಂತ. ಬಟ್ ಪಟಾಕಿ ಮಾತ್ರ ಚೆನ್ನಾಗಿ ತಗೊಂಡು ಇಟ್ಟಿದ್ದೀವಿ, ಬ್ಲಾಸ್ಟ್ಗಳು ಆಗ್ತಾನೆ ಇರುತ್ತೆ, ಇನ್ನು ಸೌಂಡ್ ತಡ್ಕೊಬೇಕಷ್ಟೇ ನಾವು. ಕರೆಕ್ಟ್ ಕರೆಕ್ಟ್, ತುಂಬ ಸೂಪರಾಗಿ ಹೇಳಿದ್ರಿ. ನಂದೊಂದು ಕೊನೆ ಪ್ರಶ್ನೆ ಇದೆ, ಈ ಪ್ರಶ್ನೆ ನಿಮಗೆ ಸ್ಪೆಸಿಫಿಕ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು 2 ಪಾರ್ಟಲ್ಲೂ ಆ್ಯಕ್ಟ್ ಮಾಡಿದ್ದೀರ, ಬಟ್ 1 ಗುಂಪಲ್ಲಿ ಗೋವಿಂದನ್ ಥರ ಆ್ಯಕ್ಟ್ ಮಾಡಿದ್ದೀರ, 2 ಪಾರ್ಟಲ್ಲಿ ನೀವು ನಿಮ್ಮನ್ನೇ ಕರೆದು ನಿಮಗೊಂದು ಪ್ರಾಮುಖ್ಯತೆ ರೋಲ್. ಸೊ ಈಗ 2 ಒಂದು ಡೈಲಿ ವೇಜಸ್ ಟೈಪ್ ಇರುತ್ತೆ, ಇನ್ನೊಂದು ನಿಮಗೆ ಫಿಕ್ಸ್ ಮಾಡಿ ಮಾತಾಡಿರ್ತಾರೆ. ಸೊ ಈಗ 2 ಟ್ರೀಟ್ ಮಾಡಿದ್ರೆ, ಒಂದು ಆರ್ಟಿಸ್ಟನ್ನು ಈ ಸಿನಿಮಾ ಅಂತಲ್ಲ, ತುಂಬ ಜನ್ರಲ್ ಆಗಿ ನಿಮ್ಗೆ ಕೇಳ್ತಾ ಇದ್ದೀನಿ, ಬಟ್ ಈ ಸಿನಿಮಾ ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಹೇಗೆ ಟ್ರೀಟ್ ಮಾಡ್ತಾರೆ ನಿಮಗೆ ಆಸ್ ಇನ್ Part 1 Part 2? ಸರ್ Part 1 ಅದ್ರ ಬಗ್ಗೆ ಏನು ಮಾತಾಡಲ್ಲ, ಯಾಕೆಂದರೆ Part 1 ಏನೂ ಇಲ್ಲ. ನಾನು ಬಂದೆ ಹೋದೆ, ಅದು ಯಾರ ಕೈಯಲ್ಲಿ ಏನಾಯಿತು ನನಗೆ ಆ ದುಡ್ಡಿನ ಬಗ್ಗೆ ನನಗೆ ಯೋಚನೆ ಇದ್ದಿಲ್ಲ. ಆದರೆ ಅವಾಗೇನು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋಂಗಿತ್ತು ಅಂದರೆ ಅದೇ ಅದ್ರ ಬಗ್ಗೆ ಹೇಳಕ್ಕೆ Part 2 ಮೇನ್ ಅಂದರೆ Part 2 ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಯಾವುದೂ ಇಲ್ಲ ಸರ್. ಆಮೇಲೆಲ್ಲ ಇವಾಗ
ಮದಗಜ ಮಾಡಿದೆ, ರಾಬರ್ಟ್ ಮಾಡಿದೆ. ಆ ಟೈಮಲ್ಲೆಲ್ಲ ಮದಗಜನು ರಾಬರ್ಟು ಮದಗಜ ಎರಡು ಉಮಾಪತಿ ಸರ್ ಫಿಲಮ್ಸು ಒಳ್ಳೆ ಬ್ಯಾನರ್ ಸರ್, ನಿಜವಾಗ್ಲೂ ಖಂಡಿತ ಉಮಾಪತಿ ಸರ್ದು ಒಳ್ಳೆ ಬ್ಯಾನರು. ಉಮಾಪತಿ ಸರ್ ಒಂದು ಒಳ್ಳೆ ಕರೆದ್ಬಿಟ್ಟು ಅವಕಾಶ ಕೊಟ್ಟು ಇಲ್ಲ ಮಾಡ್ತಾನೆ ಹುಡುಗ ಮಾಡಿಸು ಅಂತಂದು ಉಮಾಪತಿ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆ ಪ್ರೊಡಕ್ಷನ್ ಅವ್ರದ್ದು. ಅದೇ ಥರ ಬಂದರೆ ಒಂಬಾಳೆ ಪ್ರೊಡಕ್ಷನ್ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಒಂಬಾಳೆ ಪ್ರೊಡಕ್ಷನ್ ಅವ್ರನ್ನ ಫಸ್ಟು ಉಮಾಪತಿ ಸರ್ ಪ್ರೊಡಕ್ಷನ್ ನಾನು ನೋಡಿದ್ದು, ಆಮೇಲೆ ನೆಕ್ಸ್ಟ್ ನೋಡಿದ್ದೆ ಒಂಬಾಳೆ ಪ್ರೊಡಕ್ಷನ್ನು. ತುಂಬ ಒಳ್ಳೆ ಪ್ರೊಡಕ್ಷನ್ ಸರ್. ಯಾಕೆ ಈ ವಿಷಯ ಹೇಳಲೇಬೇಕು, ಲಾಸ್ಟ್ ಕ್ಲೈಮ್ಯಾಕ್ಸ್ ಟೈಮಲ್ಲಿ ನನಗೆ ಒಂದು 20-22 ದಿನ ಶೂಟ್ ಮಾಡಿದ್ವಿ ಸರ್ ನಾವು. ಫುಲ್ಲು ಡಸ್ಟು, ಧೂಳು, ಬೆಂಕಿ ಬರೀ ಅದರಲ್ಲೇ ಹೊಗೆಯಲೇ ಇದ್ವಿ. ಅಲ್ಲಿಂದ ಬಂದಾಗಿದ್ಮೇಲೆ ಹುಷಾರಿಲ್ಲದೆ ಮಲಗಿದೆ ನಾನು. ಮಲಗಿದಾಗ ನಮ್ಮ ವೈಫು ನಾವು ಇಬ್ಬಳಾರೆ ಮಲಗಿದ್ವಿ. ಏನು ತುಂಬ ಬರ್ಡನ್ ಸರ್ ಆ ಟೈಮಲ್ಲಿ, ಹಾಸ್ಪಿಟ್ಲಿಗೆ 15-20 ಸಾವಿರ ಒಂದು ಫೋನ್ ಮಾಡಿದೆ ಅಷ್ಟೇ ಸರ್ ಮ್ಯಾನೇಜರ್ಗೆ, ಈ ಥರ ಆಗಿದೆ ಅಣ್ಣ ನನಗೆ ಹುಷಾರಿಲ್ಲ ಸರ್. ಪ್ರೊಡಕ್ಷನಿಂದ ಇಮಿಡಿಯೇಟ್ ರಿಟರ್ನ್ ಕಾಲ್ ಮಾಡಿ ಬಾಬು ಸರ್ ಅದು ಬಿಲ್ ತೊಗೊಂಬಂದು ಕೊಡಿದತ್ತು ಅಂತಂದು ಬಿಲ್ ತರಿಸಿ, ಆ ಬಿಲ್ ನಾವು 3 ಡೇಸಲ್ಲಿ ನಾನು ಬಿಲ್ ಕ್ಲಿಯರ್ ಮಾಡಿದ್ದು ಸರ್ ಹಾಸ್ಪಿಟ್ಲ್ ಬಿಲ್. ಸೂಪರ್. ಬೇರೆ ಹಂಗೆ ಹೇಳು, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಹೊಸ ಕಲಾವಿದರಿಗೆ ಕೊಡೋಂಥ ಟ್ರೀಟ್ ಇದೆಲ್ಲ ನಿಜವಾಗ್ಲೂ ಸರ್ ಅವ್ರದ್ರಲ್ಲಿ ಯಾವುದ್ರಲ್ಲೂ ಕೊರತೆ ಇಲ್ಲ ಸರ್. ನಮ್ಮ ಪ್ರಕಾರ ನಮಗೆ ನನಗೆ ಅಂತಲ್ಲ ಸರ್, ಒಬ್ಬ ಚಿಕ್ಕವ್ರಿ ಒಂದು ಜೂನಿಯರ್ ಆರ್ಟಿಸ್ಟಿಗೂ ಯಾವುದೇ ಥರ ಇಲ್ಲ. ಊಡು ಪ್ರೊಡಕ್ಷನಲ್ಲಿ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಸರ್, ಊಟದ ವಿಷಯ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿತ್ತು ಸರ್. ಓಕೆ ಓಕೆ, ಸೂಪರ್ ಸೂಪರ್. ಸೊ ವಿಜಯ್ ಸರ್ ಜೊತೆ ಒಡನಾಟ ಆಯ್ತಾ ಅಂದರೆ, ಲೈಕ್ ಅವರು ಪ್ರೊಡ್ಯೂಸರು, ಸೊ ಅವ್ರೇನಾದರೂ ಸಿನಿಮಾ ಸೆಟ್ಗಳಿಗೆ ಬರ್ತಿದ್ದೀರಾ ಹೇಗೆ ಅಂತ? ಸರ್ ಸೆಟ್ಟಿಗೆಲ್ಲ ಬರ್ತಾಯಿದ್ರು, ನೋಡ್ತಾ ಇದ್ದೆ. ಇನ್ನೊಂದು ಏನಾಗುತ್ತೆ ಅಂದರೆ ಸರ್, ಇವಾಗ ನಾವು ಆರ್ಟಿಸ್ಟಾಗಿ ಹೋದಾಗ ಅವ್ರನ್ನ ಮಾತಾಡಿಸ್ಬೇಕು ಅಂತ ನಮಗೂ ಆಸೆ ಇರುತ್ತೆ, ಬಟ್ ಅಲ್ಲಿ ನಮ್ಮ ಜೊತೆ ತುಂಬ ಜನ ಇರ್ತಾರೆ. ಇವಾಗ ನಾವು ಹೋದ್ವಿ ಅಂದರೆ ಎಲ್ಲರೂ ಬರ್ತಾರೆ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಅಂತ ಯಾವತ್ತೂ ಆ ಥರ ಮಾತಾಡ್ಸೋಕೆ ಹೋಗಿಲ್ಲ. ಇನ್ನು ಸಂಜಯ್ ಸರ್ ಮಾತಾಡ್ಸಿದ್ದಾರೆ, ಎಸ್ ಸರ್ ಮಾತಾಡ್ಸಿದ್ದಾರೆ, ಪ್ರಶಾಂತ್ ಸರ್. ಬಟ್ ಒಂದು ಆಸೆ ಇತ್ತು ಪ್ರಶಾಂತ್ ಸರ್ ಬಾಯಲ್ಲಿ ನಮ್ಮ ಹೆಸರನ್ನ ಉಳಿಸಿ ಬರಬೇಕು ಅಂತ. ನಾವು ಅವ್ರ ಮನಸ್ಸಲ್ಲಿ ನಮ್ಮ ಹೆಸರನ್ನ ಉಳಿಸ್ಬಂದಿದ್ದೀನಿ ಸರ್ ಖಂಡಿತವಾಗಿ. ಈಗ ಸಂಜಯ್ ಸರ್ ಜೊತೆ ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ತಿದ್ರಿ, ಹಿಂದಿಯಲ್ಲಿ ಮಾತಾಡ್ತಿದ್ರಾ ಹೇಗೆ? ಹಿಂದಿಯಲ್ಲೇ ಸರ್ ಮಾತಾಡೋದಂದ್ರೆ ಒಂದು 2-3 ಟೈಮ್ ಮಾತಾಡಿದ್ದೀನಿ ಸರ್. ಅಂದರೆ ಬಂದ ತಕ್ಷಣ ನಮಸ್ಕಾರ ಅನ್ನೋದೊಂದು ಹೇಳಿದ ನಾರ್ಮಲ್ಲ, ಅವ್ರು ಬಂದ್ಬಿಟ್ಟು ಎಲ್ರಿಗೂ ಶೇಕ್ ಹ್ಯಾಂಡ್ ಮಾಡೋರು, ಶೇಕ್ ಹ್ಯಾಂಡ್ ಮಾಡಿ ಕೇಸಾಯಿ ಕೇಸಾಯಿ ಅಚ್ಚಾಯಿ ಬೈ ಅಚ್ಚಾಯಿ ಅಷ್ಟೇ, ಅದೊಂದು ಮಾತಾಡ್ತಿದ್ರು. ಅದನ್ನು ಬಿಟ್ಟು ಬೇರೆ ಇನ್ನೇನು ಮಾತಾಡ್ತಿದ್ರು. ಓಕೆ. ಆಮೇಲೆ ಇವರು ರವೀಣಾ ತಂಡನವರು, ಅವರು ಏನಾದರೂ ಸ್ಕ್ರೀನಲ್ಲಿ ಇರಬೇಕಾದ್ರೆ ನಿಮ್ಮದು ಏನಾದರೂ ಪಾತ್ರ ಇತ್ತಾ ಆನ್ ಸ್ಕ್ರೀನ್? ಇದೆ ಇದೆ, ಅವ್ರ ಜೊತೆಗೆ ಇರೋ ಥರನೇ ಪಾತ್ರಗಳಿದ್ದಾವೆ. ಓಕೆ. ಅವ್ರ ಆಪೋಸಿಟೇ ಇರಬೇಕಾಗಿರೋದು. ಓಕೆ. ಬಟ್ ಅವ್ರ ಹತ್ರ ಎಲ್ಲ ನಾವು ಯಾವತ್ತೂ ಮಾತಾಡಿಲ್ಲ ಸರ್, ಅವ್ರ ಜೊತೆ ಮಾತಾಡಿಲ್ಲ. ಓಕೆ. ಎಲ್ಲ ಹೇಳ್ಬಾರ್ದು, ಈಗ ನಾವು ಮಾತಾಡಿಲ್ಲ ಸೀರಿಯಸ್ಲಿ ಅವ್ರ ಜೊತೆ ಏನು ಮಾತಾಡಿಲ್ಲ. ಎಸ್ ಸರ್ ಮಾತಾಡ್ಸಿದ್ದಾರೆ, ಎಸ್ ಸರ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ದಾರೆ. ಅದನ್ನ ಬಿಟ್ಟು ಅಂದರೆ ಒಂದೇ ಸೆಟ್ಟಲ್ಲಿ ಇರ್ತೀರಲ್ಲ, ಅಂದರೆ ನೀವು ಶೈ ಆಗಿ ಮಾತಾಡ್ಸಿಲ್ವ ಅಥವಾ ಮಾತೇ ಆಡ್ಸಿಲ್ಲ? ಇಲ್ಲ, ನಾವು ಅದೇ ಹೇಳಿದ್ನಲ್ಲ ಸರ್, ನಮಗೆ ಮಾತಾಡಿಸ್ಬೇಕು ಅಂತ ಇದ್ರೂ ಎಲ್ಲ ಒಂದು ಕಡೆ ಯಾಕೆ ನಾವು ಅಂದರೆ ನಾವು ಹೋಗಿ ಮಾತಾಡ್ಸೋದು, ಅವ್ರು ಬೇರೆ ಇನ್ಯಾವುದರೂ ಇದರಲ್ಲಿ ಇರ್ತಾರೆ. ಈಗ ಹೆಂಗಾಗುತ್ತೆ ಅಂದರೆ ಸರ್, ಶೂಟಿಂಗ್ ಟೈಮಲ್ಲಿ ಯಾರನ್ನ ಯಾರನ್ನೂ ಮಾತಾಡಿಸ್ಬಾರ್ದು, ಯಾಕೆಂದರೆ ಅವರು ಆ ಕ್ಯಾರೆಕ್ಟರಲ್ಲಿ ಆಲ್ರೆಡಿ ಇರ್ತಾರೆ, ಇನ್ವಾಲ್ವ್ ಆಗಿರ್ತಾರೆ. ನನಗೂ ಯಾರೋ ಹಿಂಗೆ ಹೇಳಿದ್ದು ಯಾವತ್ತು ಅಲ್ಲಿ ಹೋಗಿ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಯಾರನ್ನೂ ಮಾತಾಡಿಸ್ತಿಲ್ಲ ಸರ್. ಬಟ್ ಆದರೆ ಸಂಜಯ್ ಸರ್ನ ಎಸ್ ಸರ್ನ ನೋಡ್ತಾ ಇರ್ತಿದ್ವಿ, ಏನು ಮಾಡ್ತಾರೆ ಯಾವ ಥರ. ಈಗ ಆಲ್ರೆಡಿ ನೀವೀಗ ಏನಂತಾರೆ, ಕನ್ನಡ ಭಾಷೆ ಬಿಟ್ಟು ಒಂಥರ ಬಾಲಿವುಡ್ ಸ್ಟಾರು, ಇದು ಮಲ್ಟಿಲಿಂಗ್ವಲ್ ಫಿಲಮ್ ಥರ ರಿಲೀಸ್ ಆಗ್ತದೆ. ಸೊ ಮುಂದೆ ಬಾಲಿವುಡಲ್ಲೂ ಆ್ಯಕ್ಟ್ ಮಾಡೋಕೆ ಏನಾದರೂ ಆಸೆ ಇದೆಯಾ? ಖಂಡಿತ ಸರ್, ಆಸೆ ಯಾರಿಗಿರಲ್ಲ ಹೇಳಿ ಸರ್, ಖಂಡಿತವಾಗ್ಲೂ ಇದೆ. ಆದರೆ ಆ ಆಸೆ ಪಡೋದು ತಪ್ಪಿಲ್ಲ ಸರ್, ಅದಕ್ಕೆ ಏನು ಬೇಕೋ ವರ್ಕ್ ಮಾಡಬೇಕು. ನಾವಿನ್ನೂ ವರ್ಕ್ ಮಾಡಬೇಕಾದ್ರೆ ತುಂಬ ಇದೆ ಸರ್, ನಾವು ಕಲಿಬೇಕಾಗಿರೋ ತುಂಬ ಇದೆ, ಅದನ್ನು ಮಾಡಬೇಕು. ಸೊ ಏನಾದರೂ ಹೇಳಿದ್ರೆ ಸಂಜಯ್ ಸರು ಕಿವಿ ಮಾತು ಅವ್ರ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ, ನೀವು ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀರಾ, ಸೊ ಅವ್ರೇನಾದರೂ ನಿಮಗೆ ಏನೋ ಒಂದು ಇಂಪ್ರೂವ್ಮೆಂಟು, ಸಜೆಷನ್ನು, ಅಥವಾ ನೀವೇನಾದರೂ ಕಲ್ತಿರೋ ಒಂದು 2-3 ವಿಚಾರ ಯಶ್ ಅವ್ರ ಬಗ್ಗೆ ಮತ್ತು ಸಂಜಯ್ ಸರ್ ಬಗ್ಗೆ ಹೇಳೋದಿದ್ರೆ ಕೊನೆಯದಾಗಿ? ಸಂಜಯ್ ಸರ್ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂದರೆ, ಅವರು ಯಾವತ್ತೂ ನಮ್ಮ ಹತ್ರ ಪರ್ಸ್ನಲಾಗಿ ಯಾರು ಏನು ಮಾತಾಡಿಲ್ಲ. ಆದರೆ ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ಎಲ್ಲ ಪ್ಯಾಕಪ್ ಆಗಿತ್ತು, ಅಂದರೆ ಅವತ್ತೇ ಲಾಸ್ಟ್ ಶೂಟ್ ಇತ್ತು. ಅವತ್ತಿನ ದಿವಸ ಬಂದುಬಿಟ್ಟು ನಾವೇ ಮಾತಾಡಿಸಿ ಕ್ಯಾರೋನಿಗೆ ಕರೆದು ಎಲ್ರಿಗೂ ಫೋಟೋ ಕೊಟ್ಟು ವಿಶ್ ಮಾಡಿ ಹೋದರು, ಆಗಲಿ ಒಳ್ಳೇದಾಗಲಿ ಅಂತಂದು. ಓಕೆ ಓಕೆ. ಅದಾಗಿದ್ಮೇಲೆ ಮತ್ತೆ ಇನ್ನೇನು ಮಾತಾಡ್ಸಿಲ್ಲ ಸರ್ ಅವ್ರನ್ನ ಅಷ್ಟಾಕನ ಕಿವಿ ಮಾತೆಲ್ಲ. ಯಶ್ ಅವರು? ಹಾಂ, ಎಸ್ ಸರ್ ಯಾವಾಗಲೂ ಇದು ಹೇಳ್ತಾರೆ, ಮಾಡ್ರಮ್ಮ ಮಾಡಿ. ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಸರ್. ಸರ್ ಅವ್ರು ಕುಂತಿದ್ರೆ 4-5 ಜನ ಹಂಗೆ ಸುತ್ತಲೂ ಇದ್ರೂ ನಾವು ಕರೆದ್ಬಿಟ್ಟು ಮಾತಾಡಿಸ್ತಾರೆ ಸರ್. ಓಕೆ, ಏನರೋ ಹುಷಾರಾಗಿ ಮಾಡ್ರಿ, ಆ ಕ್ಲೈಮ್ಯಾಕ್ಸ್ ಏನಲ್ಲೆಲ್ಲ ಬೀಳೋದು ಅವೆಲ್ಲ ಇರ್ತವೆ, ಹುಷಾರಾಗಿ ಮಾಡ್ರಿ ಅದು ಮಾಡಿ, ತುಂಬ ಕೇರ್ ಮಾಡ್ತಾರೆ. ತುಂಬ ಕೇರ್ ಮಾಡಿ ಟೋಟಲಿ. ಎಸ್ ಸರ್ ಅಂತಲ್ಲ ಸರ್, ಎಸ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ಪ್ರೊಡ್ಯೂಸರು, ಆಮೇಲೆ ಪ್ರಶಾಂತ್ ಸರ್, ಇವರೆಲ್ಲ ಪ್ರತಿಯೊಬ್ಬರಿಗೂ ಕೇರ್ ಮಾಡ್ತಾರೆ ಸರ್. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಮಾತಿಲ್ಲ ಸರ್, ನಾನು ನೋಡಿದ ಪ್ರಕಾರ
ಒಬ್ಬ ಜೂನಿಯರ್ ಆರ್ಟಿಸ್ಟ್ ಗ್ಯಾಂಗ್ ಬಾಯ್ ಬಂದಿರ್ತಾರಲ್ಲ ಸರ್, ಗ್ಯಾಂಗ್ ಬಾಯ್ ಅಲ್ಲಿ ಬಂದಿರ್ತಾರಲ್ಲ, ಅವರಿಗೂ ಕೂಡ ಅಷ್ಟೇ ಟ್ರೀಟ್ ಮಾಡ್ತಾರೆ. ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ, ತಾರತಮ್ಯ ಅಂತ ಇಲ್ಲ. ಒಂದು ಒಳ್ಳೆ ಪ್ರೊಡಕ್ಷನ್ ಸರ್, ಅಂಥ ಪ್ರೊಡಕ್ಷನ್ ಇದ್ದಾಗ ಸರ್ ನಿಜವಾಗ್ಲೂ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ತುಂಬ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಸರ್. ಯಾಕೆಂದರೆ ಇವಾಗ ಇದರಲ್ಲಿ ಟ್ರೀಟ್ ಮಾಡೋದೇ ಬೇರೆ ಇರುತ್ತೆ, ಕರೀತಾರೆ, ಅಮೌಂಟ್ ಸರಿಯಾಗಿರಲ್ಲ. ಇವ್ರ ವಿಷಯದಲ್ಲೆಲ್ಲ ತುಂಬ ಚೆನ್ನಾಗಿದೆ ಸರ್. ಈಗ ನಾನು ನೋಡಿರೋ ಒಂದು ಸ್ವಲ್ಪ ಚಿಕ್ಕ ಇದರಲ್ಲೆಲ್ಲ ಒಂದು 10 ಮೂವಿ ಮಾಡಿದ್ದೀನಿ ಸರ್ ಇಲ್ಲಿವರೆಗೂ. 10 ಮೂವಿಲಿ ಒಂದು ಒಳ್ಳೆ ಪ್ರೊಡಕ್ಷನ್ ಸರ್. ಇವಾಗ ಕ್ರಾಂತಿ ಮಾಡಿದೆ ದರ್ಶನ್ ಸರ್ ಆಪೋಸಿಟಲ್ಲಿ, ಅದು ಕೂಡ ಶೈಲಜಾ ಮೇಡಮ್ ಅವ್ರದ್ದು ಆ ಪ್ರೊಡಕ್ಷನ್, ಉಮಾಪತಿ ಸರ್ ಪ್ರೊಡಕ್ಷನ್, ಒಂಬಾಳೆ ಪ್ರೊಡಕ್ಷನ್, ಇವೆಲ್ಲ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಹೊಸೊಬ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಖಂಡಿತವಾಗ್ಲೂ. ಓಕೆ, ಕೊನೆಯದಾಗಿ ನೀವು ಈಗ 2 ಪಾರ್ಟನ್ನು ನೋಡಿದ್ದೀರಾ ಫುಲ್ ಏನಾದರೂ? ನೋಡಿಲ್ಲ, ಫಿಲಮ್ ನೋಡಿಲ್ಲ. ಅಂದರೆ ಈಗ ಐ ಥಿಂಕ್ ಕೆಲವರು ನೋಡಿದ್ದಾರೆ, ರಾಧಿಕಾ ಅವರು ನೋಡಿದ್ದಾರೆ ಅನಿಸುತ್ತೆ, ಯಶ್ ಅವರು ವೈಫು ಮೊನ್ನೆ ಟ್ರೈಲರ್ ಇದರಲ್ಲಿ ಹೇಳ್ತಾ ಇದ್ರು. ಸೊ ನಾನು ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಮಗೆ ಶ್ರೀನಿಧಿ ಶೆಟ್ಟಿ ಅವ್ರದ್ದು ಏನೋ ಒಂದು ಪಾತ್ರ ಇತ್ತು, ಅದ್ರ ಬಗ್ಗೆ ಭಾಳ ಜನಕ್ಕೆ ಬೇಸರ ಇತ್ತು, ಏನಂದರೆ ಫಸ್ಟ್ ಪಾರ್ಟಲ್ಲಿ ಅವರು ಭಾಳ ಕಡಿಮೆ ಕಾಣಿಸ್ಕೊತಾರೆ ಅಂತ. ಸೊ ಅವರು ಜೊತೆಗೂ ನೀವು ಸೆಟ್ಟಲ್ಲಿ ಕೆಲಸ ಮಾಡಿರಬೇಕು, ಅವರು ಇರ್ಬೋದು ಸೆಟ್ಟಲ್ಲಿ. ಸೊ ಅವ್ರ ಪಾತ್ರ ಈ ಸತಿ ತುಂಬ ಜಸ್ಟಿಫೈ ಆಗಿದೆ ಅಂತ ಅನ್ಕೊತೀರಾ? ಖಂಡಿತವಾಗ್ಲೂ ಇದೆ ಸರ್. ಸರ್, ಪಾತ್ರ ಎಷ್ಟು ಬಂದೋದ್ರು ಅನ್ನೋದು ಮುಖ್ಯಕ್ಕಿಂತ ಆ ವ್ಯಾಲ್ಯೂ ಹೆಂಗಿತ್ತು ಅನ್ನೋದು ಅಷ್ಟೇ ಮುಖ್ಯ ಸರ್. ಇವಾಗ ಒಂದು KGF 1 ತೆಗೆದ್ರೆ ನೀವು ಅದು ಮೇನ್ ಡೈಲಾಗ್ ತೆಗೆದ್ರೆ ಅವರು ಎಷ್ಟು ಸರ್ಗೆ ಎಷ್ಟು ಇದು ಇದೆಯಾ ಅಷ್ಟೇ ಬಿಲ್ಡಪ್ಪು, ಅಷ್ಟೇ ಒಂದು ಟೈಮಿಂಗ ಅವಕಾಶನ ಇವರಿಗೂ ಇದೆ, ಹೀರೋಯಿನ್ಗೂ ಇದೆ. ಬಟ್ ಆ ಹೀರೋಯಿನ್ ಚಿಕ್ಕದಾಗಿ ಬಂದರೂ ಪರವಾಗಿಲ್ಲ, ಒಂದು ವೇಟೇಜ್ ಇದೆ, ವೇಟೇಜ್ ಇದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇರೋಕ್ಕಿಂತ ಚಿಕ್ಕದಾಗಿ ಬಂದೋದ್ರೂ ಒಳ್ಳೆ ಚೆನ್ನಾಗಿದೆ ಸರ್ ಅವ್ರ ಪಾತ್ರ. ಬಟ್ ಸೆಕೆಂಡಲ್ಲಿ ಮಾತ್ರ ಅದ್ಭುತವಾಗಿದೆ ಸರ್. ಹಂಗಿದ್ರೆ ಆಡಿಯನ್ಸ್ ಭಾಳ ಎಕ್ಸೈಟೆಡ್ ಆಗಿದ್ದಾರೆ ಶ್ರೀನಿಧಿ ಶೆಟ್ಟಿ ಅವ್ರನ್ನ ಸ್ಕ್ರೀನ್ ಮೇಲೆ 100% ನೋಡೋದಕ್ಕೆ. ಸೊ ನೀವೀಗ KGF 2 ಆಯಿತು, ಮುಂದೇನು? ಸೊ ಮುಂದೆ ಯಾವ ಥರದ ಒಂದು ಪ್ರಾಜೆಕ್ಟ್ಸ್ಗಳನ್ನು ಮಾಡಬೇಕಂತಿದ್ದೀರಾ ಸರ್? ಇವಾಗ ಮಾಡುವಂಥ ಆಸೆ ಇದೆ, ಕ್ರಾಂತಿ ಮಾಡ್ತಾ ಇದ್ದೀನಿ ಸರ್ ದರ್ಶನ್ ಸರ್ ಜೊತೆಗೆ, ಇದು 2nd ಮೂವಿ ಅವ್ರದ್ದು. ಅದಾಗಿದ್ಮೇಲೆ ನನ್ನ ಫ್ರೆಂಡು ಮೋಹನ್ ಅಂತ ಇದ್ದಾನೆ, ಅವ್ನು ಕೂಡ ಮಾಡ್ತಾ ಇದ್ದಾರೆ ಡಾಲರ್ಸ್ ಪೇಟೆ ಅಂತಂದು, ಅದರಲ್ಲೂ ಮೇನ್ ರೋಲ್ ಒಂದು ಮಾಡ್ತಾ ಇದ್ದೀನಿ, ತುಂಬ ಅದ್ಭುತವಾಗಿ ಬರ್ತಾ ಇದೆ. ಅದು ಕ್ರಾಂತಿಗೆ ಎಷ್ಟು ಶೂಟಿಂಗ್ ಆಗಿದೆ ಸರ್? ಕ್ರಾಂತಿ ಇವಾಗ ಒಂದು 60% ಆಗಿದೆ ಅನ್ಕೊಂತೀನಿ ಸರ್, 60% ಶೂಟಿಂಗ್ ಆಗಿದೆ. ಈಗ ಯಾವುದಾದ್ರೂ ನಿಮಗೆ KGF ಏನು ಪಾತ್ರ ಮಾಡಿದಿರಾ ಅದರಿಂದ ಯಾವುದಾದ್ರೂ ಆಫರ್ಸ್ ಬಂದಿದೆ ಹೊಸದಾಗಿ? ಹೊಸದಾಗಿ ಅಂದರೆ ಇನ್ನೂ ಇಲ್ಲ ಸರ್, ಅದೇ ಬಂದಿದೆ ಸರ್, ಡಾಲರ್ಸ್ ಪೇಟೆ ಬಂದಿದೆ, ಕ್ರಾಂತಿ ಬಂದಿದೆ, ಬಂದಿದೆ ಸರ್. ಆಮೇಲೆ ಜೇಮ್ಸ್ ಕೂಡ ಅದಕ್ಕೋಸ್ಕರನೇ ನನಗೆ KGF ಮಾಡ್ತಾ ಇರೋದಕ್ಕೆ ಬಂದಿದೆ. ಆಮೇಲೆ ಕಬ್ಜಾ ಮಾಡಿದ್ದೀನಿ, ಕಬ್ಜಾದಲ್ಲಿ ಮಾಡಿದ್ದೀರ ಉಪೇಂದ್ರ ಅವ್ರ ಜೊತೆ? ಸೂಪರ್ ಸೂಪರ್. ಅವ್ರ ಅಪೋಸಿಟಲ್ಲಿ ಇದೆಲ್ಲ KGF ಬಂದಮೇಲೆ ಸರ್ ಬಂದಿತ್ತು. KGF ಮಾಡಿದ್ಮೇಲೆ ಇನ್ನೊಂದು ಮಾಡ್ತಾ ಇದೀವಿ ಸರ್. ನಾನು ಹೇಳಿದ್ನಲ್ಲ ಸರ್, ಮಾಡಬೇಕು ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಡು ನಾನು ಕಲಿಬೇಕಾದ್ರೆ ಇನ್ನೂ ಇದೆ ಸರ್. ಯಾವತ್ತು ನಾವು ಇವಾಗ ಬೇರೆದಕ್ಕೆ ಹೋಗ್ತೀನಿ, ತಮಿಳು ತೆಲುಗು ಹೋಗ್ತೀನಿ ಅನ್ನೋಕ್ಕಿಂತ ನಾವು ಕಲಿಬೇಕಾದ್ರೂ ತುಂಬ ಇದೆ, ಕಲೇನ ಸರ್, ಕಲ್ತಾಗಿದ್ಮೇಲೆ ಇಲ್ಲಿ ಇದು. ಬಟ್ ಈಗ ಇನ್ ಕೇಸ್ ಸಂಜಯ್ ದತ್ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಾ, ಅವರು ಇಂಪ್ರೆಸ್ ಆಗಿ ನಿಮ್ಮನ್ನೇನಾದರೂ ತಲೆಯಲ್ಲಿ ಇಟ್ಕೊಂಡು ಓ ಲಡ್ಕಾ ಮುಂಜೆ ಚಾಯಿಯೇ ಮೇರಾ ಏಕ್ ಹಿಂದಿ ಮೂವಿ ಹೇ ಉಸ್ಮೇ ಕಾಮ್ ಕರ್ನಾ ಹೇ ಅಂತ ನಿಮ್ಗೆ ಹೇಳಿದ್ರೆ ಹೋಗ್ತೀರಾ? ಖಂಡಿತವಾಗ್ಲೂ ಹೋಗ್ತೀನಿ ಸರ್. ಸರ್, ಖಂಡಿತವಾಗ್ಲೂ ಹೋಗ್ತೀನಿ, ಇಲ್ಲಿಂದ ಹೋಗ್ಬಾರ್ದು ಅಂತ ಏನಿಲ್ವಲ್ಲ ಸರ್, ಹೋಗಲೇಬೇಕು, ಹೋಗಿ ಹೋಗ್ತೀನಿ ಸರ್. ಹಂಗಂತ ಇಲ್ಲಿದ್ದು ಮರೆಯೋಕ್ಕಾಗಲ್ಲ ಸರ್. ಸರ್, ನಾವು ಎಲ್ಲೇ ಈಚೆ ಹೋಗ್ಬೋದು ಸರ್, ಒಂದಿನ ಹೋಗ್ಬೋದು, ಪಿಕ್ನಿಕ್ 2 ದಿನ ಹೋಗ್ಬೋದು, ಬಟ್ 15 ದಿವಸ ಹೋಗ್ಬೋದು ಸರ್. ಮತ್ತೆ ನಮ್ಮದೇ ಅಂತ ಒಂದು ಫ್ಯಾಮಿಲಿ ಇರುತ್ತಲ್ವ ಸರ್, ಹಂಗೆ ಸರ್, ನಮ್ಮ ಕನ್ನಡ, ನಮ್ಮ ಕರ್ನಾಟಕ, ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ಇದನ್ನು ಬಿಟ್ಟು ನಾವು ಬರೋ ಟೂರ್ ಥರ ಹೋಗಿ ಬರ್ಬೋದು ಅಷ್ಟೇ, ಪರ್ಮನೆಂಟಾಗಿ ಎಲ್ಲೂ ಇರೋಕ್ಕಾಗಲ್ಲ, ಮತ್ತೆ ನಾವು ಇಲ್ಲೇ ಬರಬೇಕು, ಇದೇ ನಮ್ಮ ವಾಸ್ತು. ಸೂಪರ್ ಸೂಪರ್, ನೀವು ಹೇಳಿದಂಗೆ ಭಾಳ ಖುಷಿ ಆಯಿತು. ಯಾಕಂದರೆ ಯಶ್ ಅವರು ಹಲವಾರು ಕಡೆ ಹೋಗಿ ಪ್ರೆಸ್ ಮೀಟ್ ಮಾಡಿದಾಗ ಅವ್ರ ವಿಚಾರದ ಬಗ್ಗೆ ನಾನೇ ಒಂದು ವಿಡಿಯೋ ರಿಲೀಸ್ ಮಾಡಿದೆ, ನಂಗೆ ವೈಯಕ್ತಿಕವಾಗಿ ಭಾಳ ಇಷ್ಟ ಆಯಿತು ಅಂತ. ಮನುಷ್ಯ ಕನ್ನಡದವರಾಗಿದ್ದರೂ ಸಹ ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಆಯಾಯಿ ಭಾಷೆಯಲ್ಲಿ ಮಾತಾಡಿ ಅವರಿಗೆ ಕನೆಕ್ಟ್ ಆಗ್ತಾರೆ ಅಷ್ಟೇ ಬಿಟ್ಟರೆ, ಕೊನೆಗೆ ಬರೋದು ಕರ್ನಾಟಕಕ್ಕೆ. ಅದಕ್ಕಾಗಿ ಅವರು ಯಾವುದೇ ಸ್ಪೀಚನ್ನು ಬೇರೆ ರಾಜ್ಯದಲ್ಲಿ ಹೋಗಿ ಮಾಡಿದಾಗ ಕನ್ನಡದಲ್ಲಿ ಶುರು ಮಾಡ್ತಾರೆ, ಎಲ್ರಿಗೂ ನಮಸ್ಕಾರ ಅಂತ ಹೇಳಿಬಿಟ್ಟು ಮತ್ತೆ ಅವ್ರ ಭಾಷೆಯಲ್ಲಿ ಹಿಂದಿಯಲ್ಲಿ ಮಾತಾಡ್ತಾರೆ. ಸೊ ನಿಮಗೆ ಎಷ್ಟು ಜೊತೆ ಕೆಲಸ ಮಾಡ್ತಾ ಇರೋ ಒಂದು ಎಕ್ಸ್ಪೀರಿಯೆನ್ಸ್ ಫೈನಲಿ ಹೇಗೆ ಅನಿಸ್ತು? ತುಂಬ ಖುಷಿ ಅನಿಸ್ತು ಸರ್, ನಿಜವಾಗ್ಲೂ ತುಂಬ ಖುಷಿ ಅನಿಸ್ತು. ಯಾಕೆ ಅಂದರೆ ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ, ನನ್ನ ವೈಫು, ಇವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂದರೆ ಸಿನಿಮಾ ರಂಗ ಅನ್ನೋದೇ ಒಂದು ತುಂಬ ಕಷ್ಟ ಸರ್, ಅಷ್ಟು ಸುಲಭದ ಮಾತಲ್ಲ, ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಬರ್ಬೋದು, ಬಟ್ ಈ ಸಿನಿಮಾ ರಂಗ ಅನ್ನೋದು ಇದಕ್ಕೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಸರ್. ನಾವು ಫ್ಯಾಮಿಲಿಯಿಂದ ದೂರ ಇರಬೇಕಾಗುತ್ತೆ, ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗಲ್ಲ, ನಮ್ಮದೇ ಆದಂಥ ಒಂದು ಸ್ಟ್ರಿಕ್ ಆಗಿರೋಂಥ ಇದೇ ಥರ ಒಂದು ರೂಟ್ ಇರುತ್ತೆ ನಮಗೆ, ಆ ರೂಟಲ್ಲೇ ನಾವು ಹೋಗಬೇಕು, ಅದನ್ನು ಬಿಟ್ಟು ನಾವು ಬೇರೆ ಕಡೆ ಇದು ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿ, ಮತ್ತು ನಂಗೆ ಗೊತ್ತಿದ್ದಂಗೆ ಫ್ಯಾಮಿಲಿಗೆ ಒಪ್ಸೋದು ಕಷ್ಟ ಅನ್ಸುತ್ತಲ್ವಾ ಸಿನಿಮಾ? ಖಂಡಿತವಾಗ್ಲೂ ಫ್ಯಾಮಿಲಿಗೆ ಒಪ್ಸೋದು ತುಂಬಾ ಕಷ್ಟ ಸರ್. ಯಾಕೆಂದರೆ
ಸರ್ ಒಂದ್ ತಿಂಗಳಲ್ಲಿ ವಾರ ನಾಲ್ಕು ದಿವಸ ಶೂಟ್ ಇತ್ತು ಅಂದ್ರೆ ಇನ್ನು 20 ದಿವಸ ಶೂಟ್ ಇರಲ್ಲ ಸರ್. ಇವಾಗ ಪ್ರತಿಯೊಬ್ಬರಿಗೂ ದುಡ್ಡು ಬೇಕೇ ಬೇಕು ಸರ್. ಇವಾಗ ಯಾವ್ದನ್ನ ತಗೊಳಕ್ ಹೋದ್ರು ಯಾವ್ದೇನು ಕಮ್ಮಿ ರೇಟ್ ಇಲ್ಲ. ಈಗ ನಾವು ಜಿಮ್ ಮಾಡಿ ಇಷ್ಟು ದೇಹ ಬಿಲ್ಡ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಸರ್. ಅದೆಲ್ಲ ಮೇಂಟೈನ್ ಮಾಡ್ಬೇಕು ಅನ್ನೋದು ತುಂಬಾನೇ ಕಷ್ಟ ಸರ್. ಇವತ್ತಿನ ಇದರಲ್ಲಿ ಇವತ್ತಿನ ಕಷ್ಟ ಅಂದ್ರೆ ತುಂಬಾ ಕಷ್ಟ ಸರ್, ಹೇಳಕ್ಕಾಗಲ್ಲ. ಒಬ್ಬ ನಾನು ಹೇಳೋದು ಇಷ್ಟ ಸರ್, ಹೊಸ ಮೊದಲೇನಾದ್ರೂ ದಪ್ಪ ಇದ್ರಾ ಹೇಗೆ? ಇಲ್ಲ ಸರ್, ಮೊದಲನೇ ಫೋಟೋ ನಾನು ಬೇಕಾದ್ರೆ ನಿಮಗೆ ಕೊಡ್ತೀನಿ, ನಿಮ್ಮ ಚಾನಲಲ್ಲಿ ಹಾಕಿ ನೋಡಿ. ನಿಜವಾಗ್ಲು ನಾನು ಅಂತ ಯಾರು ನಂಬಲ್ಲ. ಇದು ನಮ್ಮ ಅಪ್ಪ ಅಮ್ಮನೇ ಒಂಥರ ಶಾಕ್ ಆಗ್ತಾರೆ, ಏನು ಹಿಂಗಾಗಿದ್ದಾನೆ ನಮ್ಮ ತೆಳ್ಳಗಿದ್ದವ್ರು ದಪ್ಪ ಆಗಿರೋದು. ತೆಳ್ಳಗಿರೋ ದಪ್ಪ ಹಂಗಿದ್ರೆ ಏನು ತಗೊಂತೀರಾ ಅಂತ ನನಗೂ ಒಂದು ಸ್ವಲ್ಪ ಟಿಪ್ ಕೊಡ್ರಿ, ನಾನು ದಪ್ಪ ಆಗ್ತೀನಿ ಸರ್. ಏನಿಲ್ಲ ಸರ್, ಅದೇನಿದ್ರೆ ವರ್ಕೌಟು ಡೆಡಿಕೇಶನ್ ಅಷ್ಟೇ ಸರ್. ನಾನು ಡೈಲಿ ಒಂದು 2 hours ವರ್ಕೌಟ್ ಮಾಡ್ತಾ ಇದ್ದೆ ಜಿಮ್ಮು, ಕಂಟಿನ್ಯೂ ಒಂದು 2 years ಬಿಟ್ಟೆ ಅಲ್ಲ ನಾನು ವರ್ಕೌಟು, ಫೈಟ್ ಕ್ಲಾಸು. ಇದಕ್ಕೆ ಅದು ಮೂವಿಗೆ ಏನು ಬೇಕಾ, ಒಬ್ಬ ಪ್ರೊಫೆಷನಲ್ ಆರ್ಟಿಸ್ಟಾಗಿ ನಾನು ಏನು ವರ್ಕ್ ಮಾಡಬೇಕು ಅದನ್ನು ಮಾಡಬೇಕು ಅಂತ ನಾನು ಇದುವರೆಗೂ ಟಿಲ್ ಟುಡೇ ಇವತ್ತಿನವರೆಗೂ ಸರ್ ನಾನು ಅದಕ್ಕೆ ಏನು ಬೇಕೋ ಅದನ್ನು ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಕೂಡ ವರ್ಕ್ ಮಾಡ್ಬೇಕು ಸರ್. ನಾವು ಕಲಿಬೇಕಾದ್ರೆ ತುಂಬಾ ಇದೆ, ಎಲ್ಲ ಕಲ್ತಿದ್ದೀನಿ ಅಂತ ನಾನು ಯಾವತ್ತೂ ಹೇಳಲ್ಲ. ಕಲಿಬೇಕಾದ್ರೆ ಇನ್ನೂ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ದರ್ಶನ್ ಸರ್ ಆಗಲಿ, ಉಮಾಪತಿ ಸರ್ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆಮೇಲೆ ಇವರು ನಮ್ಮ ಪ್ರಶಾಂತ್ ನೀಲ್ ಸರ್, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಿಜವಾಗ್ಲೂ ಅವರು ಅವತ್ತೊಂದು ಮಾತು ಕೂತ್ಕೊಂಡಾಗ ಹಂಗೆ ಮಾತಾಡಿದೆ ಸರ್, ನಿಮಗೆ ನಿಮ್ಮ ಜೊತೆಗೆ ವರ್ಕ್ ಮಾಡ್ತಾರದೇ ನಮಗೆಲ್ಲ ಖುಷಿ ಇದೆ ಸರ್ ಅಂತದ್ರಲ್ಲಿ ಏನೋ ಸುಮ್ಮನೆ. ಬಟ್ ಏನು ಅಂದರೆ ಅವರು ಇಂಥವರು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ ಅನ್ನೋದೇ ಒಂದು ಖುಷಿ ಸರ್. ತುಂಬ ಚೆನ್ನಾಗಿ ವರ್ಕ್ ಮಾಡಿಸ್ತಾರೆ ಸರ್. ಯಾರು ಆಗಲಿ ನನ್ನಲ್ಲ ಸರ್, ನೀವಲ್ಲಿ ಸೆಟ್ಟಲ್ಲಿರೋಂಥ ಒಬ್ಬ ಅದೇ ನಾನೊಂದು ಪ್ರಶ್ನೆ ಕೇಳ್ಪಟ್ಟೆ, ಪ್ರಶಾಂತ್ ನೀಳೋರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಸೆಟ್ಟಲ್ಲಿ ಅಂತ ಕೇಳ್ತಿದ್ದೆ. ಹೌದಾ ಸರ್? ಇಲ್ಲ ಸರ್, ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಸ್ಟ್ರಿಕ್ ಅಂತ ಇಲ್ಲ ಸರ್. ಅವ್ರು ಇರೋದೆ ಸರ್. ಈಗ ಒಬ್ಬ ಮನುಷ್ಯ ಆ ಕೆಲಸ ತೆಗಿಸ್ಬೇಕಂದ್ರೆ ನನ್ನ ಪ್ರಕಾರ ಸ್ಟ್ರಿಕ್ಟ್ ಆಗಿರ್ಲೇಬೇಕು ಅನ್ಸುತ್ತಲ್ವಾ ಒಂದು ಆರ್ಟಿಸ್ಟ್ ಹತ್ರ ಕೆಲಸ. ಅದೇ ಸ್ಟ್ರಿಕ್ ಅನ್ನೋಕ್ಕಿಂತ ಸರ್ ಅವ್ರು ಏನು ಅಂದರೆ, ಇವಾಗ ಸ್ಕೂಲಲ್ಲಿ ಹೆಡ್ಮಾಸ್ ಇದ್ದಂಗೆ ಸರ್. ಅವ್ರು ಬಂದರು ಅಂದರೆ ಅವರು ಒಳಗಡೆ ತುಂಬಾ ಚೆನ್ನಾಗಿರ್ತಾರೆ. ಬಟ್ ಅವರು ನಾವು ಆಲ್ರೆಡಿ ಎಲ್ಲರೂ ಇಲ್ಲ ಇವ್ರು ಕೋಪಿಷ್ಟು ಸಿಟ್ಟು ಮಾಡ್ತಾರೆ ಸಿಟ್ಟು ಮಾಡ್ತಾರೆ ಅನ್ನೋದನ್ನು ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೇವೆ. ಬಟ್ ಆ ಥರದ ವ್ಯಕ್ತಿ ಅವರೆಲ್ಲ ಸರ್ ತುಂಬಾ ಒಳ್ಳೆಯವರು ಸರ್. ಅಂದರೆ ನಮಗೇನು ಗೊತ್ತಿಲ್ಲ ಅಂದರೆ ಅವರೇ ಹೇಳ್ಕೊಡ್ತಾರೆ ಸರ್, ನಾವೇನು ಮಾಡೋದು ಬೇಡ, ಅವ್ರು ಹೇಳ್ಕೊಟ್ಟಂಗೆ ಮಾಡಿದ್ರೆ ಸಾಕು. ಅದೇ ಮತ್ತು ನಮ್ಮ ಪ್ರಶಾಂತ್ ಅವರು ತುಂಬ ಈ IPL ಕ್ರಿಕೆಟು ದೊಡ್ಡ ಫ್ಯಾನು, ಸಿಕ್ಕಾಪಟ್ಟೆ IPL ಉಚ್ಚರು ಅನ್ನೋ ಥರ ನಂಗೆ ಎಷ್ಟೊಂದು ಜನ ಹೇಳಿದ್ದಾರೆ. ಬಟ್ ಅವ್ರು ಆ ಥರ ಸೆಟ್ಟಲ್ಲು ಇಲ್ಲಿ ಶಾರ್ಟ್ ಆಗ್ತಾ ಇರತ್ತಂತೆ, ಏ ಸ್ಕೋರ್ ಎಷ್ಟಾಯ್ತು ನೋಡೋ ಅಂತ ಕೇಳ್ತಾ ಇರ್ತಾರೆ ಅಂತ, ಆ ಥರದ ಒಂದು ಪರ್ಸ್ನಾಲಿಟಿ ಅಂತ ಕೇಳ್ಪಟ್ಟಿದೆ. ಹೌದಾ? ಹೌದೌದು ಸರ್. ಸರ್ ಫ್ರೀ ಟೈಮಲ್ಲಿ ಪ್ಯಾಕಪ್ ಅಂದ ಸೆಕೆಂಡು ಅವ್ರ ಕೈಯಲ್ಲಿ ಮೈಕ್ ಇರುತ್ತೆ, ಪ್ಯಾಕಪ್ ಅನ್ಬೇಕಾದ್ರೆ ಮೈಕ್ ಇರುತ್ತೆ, ವಿತ್ ಸೆಕೆಂಡಲ್ಲಿ ಬ್ಯಾಟ್ ಬರುತ್ತೆ ಸರ್. ವಿತ್ ಸೆಕೆಂಡಲ್ಲಿ ಬ್ಯಾಟ್ ಬರುತ್ತೆ, ಇಮಿಡಿಯೇಟ್ ಬೌಲಿಂಗ್. ಎಲ್ಲಿ ನಿಂತಿರ್ತಾರೋ ಅಲ್ಲಿಂದಾನೆ, ಏ ಬರೋ ಬರೋ ಸರ್. ಮತ್ತು ಅವ್ರು ಒಬ್ಬರನ್ನೇ ಕರೆಯಲ್ಲ ಸರ್, ಎಲ್ಲರೂ ಯಾರಿದ್ದಾರೆ ಎಲ್ಲರೂ ಬೌಲಿಂಗ್ ಮಾಡಬೇಕು, ಎಲ್ಲರೂ ಬ್ಯಾಟಿಂಗ್ ಮಾಡಬೇಕು, ಅವರು ಫೀಲ್ಡಿಂಗ್ ಮಾಡ್ತಿದ್ರು ಆ ಥರ ಸರ್ ಅವರು. ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ನಾನೇ ಬ್ಯಾಟಿಂಗ್ ಎಲ್ಲ ಮಾಡೋದಂತಂದ್ರು, ಈಗ ಸತ್ಯ ಹೇಳ್ತಾರೆ ನೋಡಿ ಅವರು. ಇಲ್ಲ ಅಂದರೆ ಮಾಡ್ತಾರೆ, ಬಟ್ 100% 90% ಅವರೇ ಬ್ಯಾಟಿಂಗು, ಆದರೆ ಬೌಲಿಂಗ್ ಕೂಡ ಮಾಡೋರು. ಯಾಕೆಂದರೆ ಅವ್ರು ಬರೀ ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟ್ ಆಡ್ತಿದ್ರು ಅಂದರೆ ಇದಾಗುತ್ತೆ ಸರ್. ಪ್ರತಿಯೊಬ್ಬರ ಜೊತೆನೂ ಮಿಂಗಲ್ ಆಗ್ತಿದ್ರು ಅಷ್ಟೇ. ಕೆಲವು ಬೇರೆ ಚೆನ್ನಾಗಿ ಮಾಡ್ತಿದ್ರು ಸರ್ ಬ್ಯಾಟಿಂಗೇ ಸರ್ ಹೈಯೆಸ್ಟ್. ನಾನು ಹೇಳಿದ್ನಲ್ಲ ಸರ್, ಮೈಕ್ ಹೋಯ್ತು ಅಂದ ತಕ್ಷಣ ಬ್ಯಾಟ್ ಬ್ಯಾಟ್ ಬರೋದು ಅದು. ಅವಾಗ ಇವಾಗ ಬೌಲಿಂಗ್ ಮಾಡೋರು ಅದ ಥರ ಇದು ಮಾಡೋದು ಬಿಟ್ಟರೆ ಒಳ್ಳೆ ತುಂಬ ಚೆನ್ನಾಗಿರೋರು ಸರ್. ಅವ್ರ ಹತ್ರ ಯಾರು ಕೆಲಸ ಮಾಡೋರು ದುಡ್ಡಿಗೋಸ್ಕರ ಕೆಲಸ ಮಾಡಲಿಲ್ಲ ಸರ್, ಅವ್ರು ಮಾತಾಡ್ಸೋ ಪ್ರೀತಿ ವಿಶ್ವಾಸ. ನನ್ನ ಪ್ರಕಾರ ನನಗೆ ಪರ್ಸ್ನಲಿ ಪ್ರಶಾಂತ್ ಸರ್ ಮೇಲೆ ಏನು ಇಷ್ಟ ಆಗಿರೋದು ಅಂದರೆ ಸರ್, ಕೆಲ್ಸಗಾರನ ಅವ್ರು ನೋಡ್ಕೊಳ್ಳೋ ರೀತಿ ಇದೆಯಲ್ಲ ಸರ್, ಅವರು ಯಾವತ್ತೂ ಯಾರಿಗೂ ದೊಡ್ಡವರಿಗೆ ಏನು ಕೊಡ್ತಾರೋ ಬೆಲೆ ಗೊತ್ತಿಲ್ಲ, ಅಷ್ಟೇ ಅದಕ್ಕಿಂತ ಜಾಸ್ತಿ ಬೆಲೆ ಸೆಟ್ ಹುಡುಗರಿಗೆ ಕೊಡ್ತಾರೆ ಸರ್. ಸೂಪರ್ ಸೂಪರ್. ಅಂದರೆ ಅದು ಒಬ್ಬ ಡೈರೆಕ್ಟ್ರಲ್ಲಿ ಇರಬೇಕಾಗಿರುವಂಥ ಪ್ರಮುಖ ಕ್ವಾಲಿಟಿನೇ ಅದು. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ಆ್ಯಕ್ಟಿಂಗ್ ಹೋಗಬೇಕು, ನಾನೇನಾದರೂ ಇಂಡಸ್ಟ್ರಿಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡಾಗ ಫಸ್ಟ್ ನನ್ನ ತಲೆಗೆ ಹೆಸರು ಬಂದಿದ್ದು ರಕ್ಷಿತ್ತು, ಇವ್ರ ಟೀಮಲ್ಲಿ ಕೆಲಸ ಮಾಡಬೇಕಂತ. ಅದಾದಮೇಲೆ ನನ್ನ ತಲೆಗೆ ಫಸ್ಟ್ ಹೆಸರು ಬಂದಿದೆ ಪ್ರಶಾಂತ್ ನೀಲ್ ಅವರು. ಯಾಕಂದರೆ ಆ ವ್ಯಕ್ತಿನೇ ತುಂಬ ಡಿಫ್ರೆಂಟ್ ಅಂತ ನನಗೆ ಎಲ್ಲರೂ ಹೇಳ್ತಾ ಹೋದಾಗ, ಇಲ್ಲ ನಾನು ಕೆಲಸ ಮಾಡಿದ್ರೆ ಪ್ರಶಾಂತ್ ಸರ್ ಜೊತೆಗೆ ಮಾಡಬೇಕು. ಬಟ್ ವೈಯಕ್ತಿಕವಾಗಿ ನನಗೂ ಭೇಟಿಯಾಗಕ್ಕೆ ಸಿಕ್ಕಿಲ್ಲ. ನಾನು ಟ್ರೈಲರ್ ಲಾಂಚ್ ದಿನ ಅವರಿಬ್ರೂ ಮೀಟ್ ಆದಮೇಲೆ ನನಗೆ ನಿಜವಾಗ್ಲೂ ಒಂಥರ ಲಿಖಿತ ಮಾಮು ಮತ್ತು ಅವರನ್ನ ಆದರ್ಶ ದಂಪತಿಗಳನ್ನು ನಾನು ಮೀಟ್ ಆದಷ್ಟು ನನಗಂತೂ ಖುಷಿಯಾಯಿತು. ಸೊ ಪ್ರಶಾಂತ್ ನೀಲ್ ಅವ್ರ ವೈಫು ಏನಾದರೂ ಸೆಟ್ಸ್ಗಳಿಗೆ ಬರ್ತಿದ್ರು? ಖಂಡಿತ ಸರ್ ಬರ್ತಿದ್ರು, ಅವ್ರಿಗೆ ಬ್ಯಾಕ್ ಸಪೋರ್ಟಾಗಿ ಅವರೇ ಸರ್ ಇದ್ದಿದ್ದು. ಹಾಂ, ಎಷ್ಟೋ ಟೈಮಲ್ಲಿ ಅವ್ರದ್ದು ಕೆಲವೊಂದು ಸೀನ್ಗಳಿಗೆಲ್ಲ ಅವರೇ ಬಂದು ನಿಂತು ಅವ್ರ ಜೊತೆಗೆ ವರ್ಕ್ ಮಾಡಿದ್ದಾರೆ ಸರ್ ಪ್ರಶಾಂತ್ ಸರ್ ಜೊತೆಗೆ. ಅವ್ರ ಮಿಸ್ಸಸ್ ಕೂಡ ತುಂಬ ಇದ್ದಿದ್ದಾರೆ, ಅವರು ಮಾಡಿದ್ದಾರೆ. ಓಕೆ,
ದತ್ತು ಅವರೇ ತುಂಬ ಧನ್ಯವಾದಗಳು ಸ್ಪೀಕ್ ವಿತ್ ಸುಶಾನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮ್ಮ ಒಂದು ಸುದೀರ್ಘ ಸಂದರ್ಶನವನ್ನು ಕೊಟ್ಟಿರೋದಕ್ಕೆ ನನಗಂತೂ ಭಾಳ ಖುಷಿಯಾಯಿತು. ನಿಮ್ಮ ವಿಚಾರಗಳನ್ನು ಕೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಚಿತ್ರಗಳು ನಿಮ್ಗೆ ಸಿಗ್ತಾ ಇರಲಿ. ಮುಂದೆ ನಿಮಗೆ ಈಗ ಒಂದು ಕೊನೆಯ ಪ್ರಶ್ನೆ ಇದು ನಾನು ಮುಗಿಸೋದಕ್ಕೂ ಮುಂಚೆ, ಒಂದು ಸತಿ ನೀವು ವಿಲನ್ ಅಂತ ಕಾಣಿಸ್ಕೊಂಡಾದ್ಮೇಲೆ ಮತ್ತೆ ಮತ್ತೆ ರೋಲ್ಸ್ ಬರ್ತಾ ಎಲ್ರಿಗೂ ವಿಲನ್ನಾಗೇ ಕರೀತಾರೆ ಅನ್ನುವಂಥ ಒಂದು ಮಾತುಕತೆ ಇದೆ, ಇದು ಎಷ್ಟು ಮಟ್ಟಿಗೆ ನಿಜ ಅಂತ ನಿಮಗೆ ನಿಜವಾಗ್ಲೂ ಮುಂದೆ ಹಳೆ ರೆಫರೆನ್ಸ್ ಇಟ್ಕೊಂಡು ವಿಲನ್ನಾಗೇ ಈಗಲೂ ಕರಿತಾ ಹೋಗ್ತಾ ಇದ್ದಾರೆ, ಅಥವಾ ಹೀರೋ ಆಗಿ ಹೀರೋಯಿನ ಫ್ರೆಂಡ್ ಆಗಿ ಆ ಥರದೊಂದು ಪ್ರಮುಖ ಪಾತ್ರಗಳು ನಿಮ್ಗೆ ಸಿಗ್ತಾ ಇದೆಯಾ ಹೇಗೆ ಅಂತ? ಸರ್, ವಿಲನ್ನು ಅನ್ನೋಕ್ಕಿಂತ ಇವಾಗ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಾವು ಅದಕ್ಕೆ ಪಾತ್ರಕ್ಕೆ ಜೀವ ತುಂಬ ಶಕ್ತಿ ನಮ್ಮಲ್ಲಿದೆ ಅಂದರೆ ನಾನು ಯಾವ ಪಾತ್ರ ಬೇಕಾದರೂ ಮಾಡ್ತೀನಿ ಸರ್. ನನಗೆ ನೀವು ಮಾಡ್ತೀರಾ? ನನ್ನ ಪ್ರಶ್ನೆ ಏನಂತಂದರೆ, ಈಗ ನೀವು ಸ್ಟಾರ್ಟಿಂಗ್ ಯಾವ ರೀತಿ ಕಾಣಿಸ್ಕೊತ ಹೋಗ್ತೀರಾ, ಒಮ್ಮೆ ವಿಲನ್ ಆಗಿ ಫಸ್ಟ್ ಕಾಣಿಸ್ಕೊತ ಹೋದರೆ ನಿಮಗೇನು ಪಾತ್ರಗಳು ಮುಂದೆ ಸಿಗ್ತಾ ಇದ್ದಾವೆ, ಸೊ ಅವೆಲ್ಲವೂ ಆ ವಿಲನ್ ರೋಲ್ ಇದೆಯಾ, ಹಾಂ ಆವಾಗ ನಿಮ್ಮ ಹೆಸರು ತಲೆಗೆ ಅವ್ರಿಗೆ ಬರುತ್ತಾ, ಅಥವಾ ಯಾವತ್ತಾದರೂ ಹೀರೋ ಆಗೂ ನಿಮಗೆ ಅಥವಾ ಹೀರೋ ಸೈಡ್ ಕ್ಯಾರೆಕ್ಟರ್ ಆಗೂ ನಿಮಗೆ ಅವಕಾಶಗಳು ಸಿಕ್ಕಿದಾವ? ಯಾವ ಥರ ಸರ್? ಹೀರೋ ಸಿಕ್ಕಿದೆ ಸರ್, ಹೀರೋ ಸೈಡ್ ಕ್ಯಾರೆಕ್ಟರ್ ಆಗಿ ಇವಾಗ ದರ್ಶನ್ ಸರ್ ಜೊತೆನೆ ಮಾಡಿದೆ ರಾಬರ್ಟ್ ಅಂತ, ಆ ಥರ ಎಲ್ಲ ಸಿಕ್ಕಿದೆ ಸರ್. ಬರೀ ನೆಗೆಟಿವ್ ಅವರು ವಿಲನ್ ಆಗಿ ಇದಿರಲಿ ಏನಿಲ್ಲ, ಎಲ್ಲದರಲ್ಲೂ ತಗೊಂತಾ ಇದ್ದಾರೆ ಸರ್. ಇದೊಂದು ಖುಷಿ ವಿಚಾರ, ನನಗೂ ಸಹ ಈ ಥರದ ಒಂದು ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ ಆದರೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ದತ್ತು. KGF 2 ಸಂಜಯ್ ದತ್ ಅವ್ರ ಸಂಜಯ್ ದತ್ ಅವ್ರ ಸರ್ ಜೊತೆ ಪ್ರಮುಖ ಪಾತ್ರವನ್ನು ಮಾಡಿದ್ದೀನಿ. ನಮ್ಮ ಆತ್ಮೀಯ ಗೆಳೆಯರಾದಂಥ ಸುಶಾಂತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ಸ್ಪೀಕ್ ವಿತ್ ಸುಶಾಂತ್ ತುಂಬ ಒಳ್ಳೆಯ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ ಈ ಯೂಟ್ಯೂಬ್ ಚಾನಲ್ಲು, ಏಕೆಂದರೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ ನಟಗಳು ನಟರು ಆಮೇಲೆ ಒಳ್ಳೊಳ್ಳೆ ಕಲಾವಿದರನ್ನ ಪರಿಚಯ ಮಾಡಿಸ್ಕೊಡೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನನಗೆ ತುಂಬ ಹೆಮ್ಮೆ ಏನು ಅಂದರೆ, ನಮ್ಮಂಥ ಚಿಕ್ಕಪುಟ್ಟ ಕಲಾವಿದರನ್ನು ಕೂಡ ಗುರುತಿಸಿ ಬಂದು ನಮ್ಮ ಹತ್ರ ಒಂದು ಇಂಟರ್ವ್ಯೂ ತೊಗೊಂಡು ಎಲ್ಲ ಮಾಡ್ತಾಯಿದ್ದಾರೆ. ನಾನು ಎಲ್ಲ ಯೂಟ್ಯೂಬ್ ನೋಡೋಂಥ ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.